ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕತೆ ಒಂದು ಶತಮಾನದ ಹಿಂದಿನವರೆಗೂ ಭಾರತ ಚರಿತ್ರೆಯನ್ನು ವೇದಗಳ ಕಾಲದಿಂದ ಅಧ್ಯಯನ ಮಾಡಲಾಗ್ತಿತ್ತು ಒಂದು ಶತಮಾನದ ಹಿಂದಿನವರೆಗೂ ನಾವು ಭಾರತದ ಚರಿತ್ರೆ ಅಂದರೆ ವೇದಗಳ ಕಾಲದಿಂದ ಅಧ್ಯಯನ ಮಾಡಲಾಗ್ತಾ ಇತ್ತು ಅಂದರೆ ಒಂದು ಶತಮಾನದ ಹಿಂದಿನವರೆಗೂ ಭಾರತದ ಚರಿತ್ರೆಯನ್ನು ವೇದಗಳ ಕಾಲದಿಂದ ಅಧ್ಯಯನ ಮಾಡಲಾಗ್ತಿತ್ತು ಕೆಲವು ವರ್ಷಗಳ ನಂತರ ದಯಾರಾಮ್ ಸಾಹನಿ ರಕಲ್ ದಾಸ್ ಬ್ಯಾನರ್ಜಿ ಅವರು ಇಂದಿನ ಪಾಕಿಸ್ತಾನದ ಅರಪ್ಪ ಮಹೇಂಜೋದಾರ ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳನ್ನು ಶೋಧಿಸಿದರು ದಯಾರಾಮ್ ಸಹನಿ ಅಕಲ್ದಾಸ್ ಬ್ಯಾನರ್ಜಿ ಅವರು ಇಂದಿನ ಪಾಕಿಸ್ತಾನದ ಅರಪ್ಪ ಮತ್ತು ಮಹೇಂಜಾದಾರೋ ಎಂಬಲ್ಲಿ ಪ್ರಾಚೀನ ನಗರಗಳ ಒಂದು ಅವಶೇಷಗಳನ್ನು ಶೋಧಿಸಿದರು ಎಲ್ಲಿ ಶೋಧಿಸಿದರು ಹರಪ್ಪ ಮತ್ತು ಮಹೇಂಜೋದಾರ ಇವೆಲ್ಲಿ ಕಂಡು ಬಂದಿದ್ದೀವಿ ಅಂದರೆ ಪಾಕಿಸ್ತಾನದ ಪಾಕಿಸ್ತಾನದ ಅರಪ್ಪ ಮತ್ತು ಮಹೇಜಾದಾರ ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳು ಅವಶೇಷ ಅವಶೇಷಗಳನ್ನು ಶೋಧಿಸಿದರು ಓಕೆ ಯಾರು ಶೋಧಿಸಿದರು ಅಂದರೆ ರಕಲ್ ಸಾಹನಿ ರಕಲ್ ದಾಸ್ ಬ್ಯಾನರ್ಜಿ ರಕಲ್ದಾಸ್ ಬ್ಯಾನರ್ಜಿ ಮತ್ತು ದಯಾರಾಮ್ ಸಾಹನಿ ಇವರು ಪಾಕಿಸ್ತಾನದ ಹರಪ್ಪ ಮತ್ತು ಮಹೇಂದಾರು ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳನ್ನು ಶೋಧಿಸಿದರು ಓಕೆ ಸಹಾನಿ ರಕಲ್ ದಾಸ್ ಬ್ಯಾನರ್ಜಿ ಪಾಕಿಸ್ತಾನದ ಹರಪ್ಪ ಮತ್ತು ಮಹೇಂದಾರು ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳು ಏನನ್ನು ಶೋಧಿಸಿದರು ಪ್ರಾಚೀನ ನಗರಗಳ ಅವಶೇಷಗಳು ಈ ಶೋಧವು ಭಾರತದ ಇತಿಹಾಸವನ್ನು ವೇದಗಳಿಗೂ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಕ್ಕೆ ಕೊಂಡೊಯಿತು ಈ ಭಾರತದ ಇತಿಹಾಸ ಅಂತಕ್ಕಂಥದ್ದು ಎಷ್ಟು ವರ್ಷಗಳ ಹಿಂದಕ್ಕೆ ಕೊಂಡೊಯ್ತು ಅಂದರೆ ಎರಡು ಸಾವಿರ ವರ್ಷಗಳ ಹಿಂದಕ್ಕೆ ಕೊಂಡೊಯ್ತು ಅರಬ್ಬದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಬಯಲಿನಲ್ಲಿ ಇವು ಪತ್ತೆಯಾದದರಿಂದ ಸಿಂಧು ಬಯಲಿನ ನಾಗರಕತ್ ಎಂದು ಕರೆದರು ಓಕೆ ಇವು ಸಿಂಧು ಮತ್ತು ಅದರ ಉಪ ನದಿಗಳ ಬಯಲಿನಲ್ಲಿ ಈ ನಾಗರಿಕತೆಗಳು ಪತ್ತೆಯಾಗಿದ್ದರಿಂದ ಇದನ್ನು ಸಿಂಧು ಬಯಲಿನ ನಾಗರಿಕತೆ ಎಂದು ಕರೆದರು ಸಿಂಧು ಬಯಲಿನ ನಾಗರಿಕತೆ ಅಂತ ಯಾಕೆ ಕರೆದರೂ ಅಂತಂದರೆ ಆ ಒಂದು ನಾಗರಿಕತೆಗಳು ಸಿಂಧು ನದಿ ಮತ್ತು ಅದರ ಉಪನದಿಗಳ ಒಂದು ಬಯಲಿನಲ್ಲಿ ಕಂಡುಬಂದಿದ್ದರಿಂದ ಪತ್ತೆಯಾಗಿದ್ದರಿಂದ ಅದನ್ನು ನಾವು ಸಿಂಧು ಬಯಲಿನ ನಾಗರಿಕತೆ ಎಂದು ಕರೀತೇವೆ ಆದರೆ ಅಂದಿನಿಂದ ಇಂದಿನವರೆಗೂ ನಡೆದಿರುವ ಸಂಶೋಧನೆಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ನೆಲೆಗಳು ಕಂಡು ಬಂದಿವೆ ಓಕೆ ಅವರು ಎಲ್ಲ ಸಂಶೋಧನೆಗಳು ಅಂದಿನಿಂದ ಇಂದಿನವರೆಗೂ ಕೂಡ ಸಂಶೋಧನೆಗಳಿಂದ ನಡೆದಿರುವಂಥ ಒಂದು ಸಂಶೋಧನೆಗಳಿಂದ ಎಷ್ಟು ನೆಲೆಗಳು ಕಂಡು ಬಂದಿವೆ ಅಂದರೆ ಹದಿನೈದುನೂರು ನೆಲೆಗಳು ಕಂಡು ಬಂದಿವೆ ಹದಿನೈದುನೂರಕ್ಕೂ ಹೆಚ್ಚು ಓಕೆ ಹದಿನೈದುನೂರಕ್ಕೂ ಹೆಚ್ಚು ಈ ನೆಲೆಗಳು ಕಂಡು ಬಂದಿವೆ ಪರಿಣಾಮವಾಗಿ ಸಿಂಧು ಬಯಲಿನ ಆಚೆಗೂ ಈ ನಾಗರಿಕತೆಯು ನೆಲೆಗಳು ಗುರುತಿಸಲ್ಪಟ್ಟಿವೆ ಓಕೆ ಒಂದು ಹಿಂದಿನವರೆಗೂ ಭಾರತದ ಚರಿತ್ರೆಯನ್ನು ವೇದಗಳ ಕಾಲದಿಂದ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಕೆಲವು ವರ್ಷಗಳ ನಂತರ ದಯಾರಾಮ್ ಸಹಾನಿ ಮತ್ತು ರಕಲ್ ದಾಸ್ ಬ್ಯಾನರ್ಜಿ ಇವರು ಇಂದಿನ ಪಾಕಿಸ್ತಾನದ ಅರಪ್ಪ ಮತ್ತು ಮಹಿಂಜಾದಾರ ಎಂಬಲ್ಲಿ ಪ್ರಾಚೀನ ನಗರಗಳ ಅವಶೇಷಗಳನ್ನು ಶೋಧಿಸಿದರು ಈ ಶೋಧನವು ಭಾರತ ಮತ್ತು ಇತಿಹಾಸವನ್ನು ವೇದಗಳಿಗೂ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ತು ಕೊಂಡೊಯ್ತು ಆರಂಭದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಬಯಲಿನಲ್ಲಿ ಇವು ಪತ್ತೆಯಾಗಿದ್ದರಿಂದ ಸಿಂಧೂ ಬಯಲಿನ ನಾಗರಿಕತೆ ಎಂದು ಕರೆದರು ಆದರೆ ಇನ್ ಅಂದಿನಿಂದ ಇಂದಿನವರೆಗೂ ನಡೆದಿರುವ ಸಂಶೋಧನೆಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ನೆಲೆಗಳು ಕಂಡುಬಂದಿವೆ ಪರಿಣಾಮವಾಗಿ ಸಿಂಧು ಬಯಲಿನ ಆಚೆಗೂ ಈ ನಾಗರಿಕತೆ ನೆಲೆಗಳು ಗುರುತಿಸಲ್ಪಟ್ಟಿವೆ ಹದಿಮೂರು ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಪ್ಪ ನಾಗರಿಕತೆ ಹರಡಿದೆ ಎಷ್ಟು ಚದರ ಕಿಲೋಮೀಟರ್ ಅಂದರೆ ಹದಿಮೂರು ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಪ್ಪ ನಾಗರಿಕತೆ ಹರಡಿಕೊಂಡಿದೆ ಇದರ ವ್ಯಾಪ್ತಿ ಉತ್ತರದ ಕೊನೆಯ ನೆಲೆ ಇದರ ವ್ಯಾಪ್ತಿಯ ಉತ್ತರದಲ್ಲಿ ಕೊನೆಯ ನೆಲೆ ಕಾಶ್ಮೀರದ ಮಾಂಡ ಓಕೆ ಉತ್ತರದ ಕೊನೆಯ ನೆಲೆ ಯಾವುದಪ್ಪ ಅಂದರೆ ಕಾಶ್ಮೀರದ ಮಾಂಡಾ ಪಶ್ಚಿಮದ ಕೊನೆಯ ನೆಲೆ ಅಂದರೆ ಬಲೂಚಿಸ್ತಾನ್ ಬಲೂಚಿಸ್ತಾನ್ ಸುಕಿಂದಾರ್ ಬಲೂಚಿಸ್ತಾನ್ ಸುಕ್ತ ಸುಕ್ತೇನ್ ಸುತ್ತೇನ್ಜಂದಾರ್ ಸುತ್ತೇಂಜದಾರ್ ಸುಕ್ತೇಂಜದಾರ್ ಪೂರ್ವದ ಕೊನೆಯ ನೆಲೆ ಉತ್ತರ ಪ್ರದೇಶ್ ಹಲಿಂಗ ಅಲಿಂಗಿರ್ಪುರ್ ಉತ್ತರ ಪ್ರದೇಶದ ಅಲಿಂಗಿರ್ಪುರ್ ದಕ್ಷಿಣಕ್ಕೆ ಬಂದರೆ ಮಹಾರಾಷ್ಟ್ರದ ದೈಮಾಬಾದ್ ಓಕೆ ಮಹಾರಾಷ್ಟ್ರದ ದೈಮ ಓಕೆ ಈ ವ್ಯಾಪ್ತಿಯಲ್ಲಿ ಓಕೆ ಇದರ ವ್ಯಾಪ್ತಿ ಉತ್ತರದ ಕೊನೆಯ ನೆಲೆ ಯಾವುದಪ್ಪ ಅಂದರೆ ಕಾಶ್ಮೀರದ ಮಾಂಡ ಇದು ಉತ್ತರದ ಕೊನೆಯ ನೆಲೆ ಪಶ್ಚಿಮದ ಕೊನೆಯ ನೆಲೆ ಅಂದರೆ ಬಲೂಚಿಸ್ತಾನದ ಸುಕ್ತೆಂಜಂದಾರ್ ಸುಕ್ತೇಜೆ ಸುಕ್ತೇಜೆ ನೌರ್ ಪೂರ್ವದ ಕೊನೆಯ ನೆಲೆ ಉತ್ತರ ಪ್ರದೇಶದ ಅಲಂಗಿರ್ಪುರ್ ದಕ್ಷಿಣದ ನೆಲೆ ಮಹಾರಾಷ್ಟ್ರದ ದೈಮಾ ಬಾದ್ಗಳಾಗಿವೆ ಅದರಿಂದ ಇತ್ತೀಚೆಗೆ ಈ ನಾಗರಕತೆಯನ್ನು ಸಿಂಧು ಬಯಲಿನ ನಾಗರಕತೆ ಎನ್ನುವ ಬದಲು ಮೊದಲು ನೆಲೆಯಾದ ಅರಪ್ಪ ಹೆಸರಿನಿಂದ ಅರಪ್ಪ ನಾಗರಿಕತೆ ಅಂತ ಕರೆದರು ಈ ಸಿಂಧು ಬೈಲಿನ ನಾಗರಿಕತೆ ಅನ್ನುವಂಥ ಬದಲು ಇವರು ಮತ್ತೆ ಏನಂತ ಕರೆದರಪ್ಪ ಅಂದರೆ ಈ ನೆಲೆಯನ್ನು ಅರಪ್ಪ ಹೆಸರಿನಿಂದ ಅರಪ್ಪ ನಾಗರಿಕತೆ ಅಂತ ಕರೆದರು ಮೊದಲು ಇದನ್ನು ಸಿಂಧು ಬೈಲಿನ ನಾಗರಿಕತೆ ಅಂತ ಕರೀತಾ ಇದ್ದರು ನಂತರ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯುತ್ತಿದೆ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಇಲ್ಲಿಂದ ಇಲ್ಲಿವರೆಗೆ ಹಂಚಿಕೊಂಡಿತ್ತು ಕೆ ಇದೆಲ್ಲ ಹರಪ್ಪ ನಾಗರಿಕತೆ ಕೆ ರೋಪಾರ್ ರಾಖಿಘಾರ್ ಅಲಂಗಿಪುರ್ ದಿಲ್ಲಿ ಖಾಲಿಬಂಗ್ ಪಂಜಾಬ್ ಬನವಾಲಿ ಹರಪ್ಪ ಭಾಲ್ಪುರ್ ಚನ್ ಚನ್ ಚನ್ನುದಾರ್ ಆಮ್ರಿ ಸಿಂಧು ಮಹೇಂಜೋಧಾರ ಸತೇನ್ಜಾರ್ ಹರಪ್ಪ ನಾಗರಕತೆ ಅನೇಕ ನಗರಗಳು ಬೆಳಕಿಗೆ ಬಂದಿವೆ ಹರಪ್ಪ ನಾಗರಕತೆಯ ಅನೇಕ ನಗರಗಳು ಬೆಳಕಿಗೆ ಬಂದಿವೆ ಅವುಗಳಲ್ಲಿ ಪಾಕಿಸ್ತಾನದಲ್ಲಿರುವ ಹರಪ್ಪ ಮತ್ತು ಮಹೇಂಜೋಧಾರ ಪಾಕಿಸ್ತಾನದಲ್ಲಿ ಹರಪ್ಪ ಮತ್ತು ಮಹೇಂದಾರ ಭಾರತದಲ್ಲಿರುವ ಖಾಲಿ ಬಂಗನ್ ರಾಜಸ್ಥಾನದಲ್ಲಿದೆ ಖಾಲಿ ಬಂಗನ್ ದೋಲಾವೀರಾ ಲೋತಲ್ ಗುಜರಾತ್ ರಾಖಿ ಗರಿ ಅರಿಯಾಣ್ ಪ್ರಮುಖವಾಗಿದೆ ಪಾಕಿಸ್ತಾನದಲ್ಲಿ ಕಂಡುಬರತಕ್ಕಂಥದ್ದು ಅರಪ್ಪ ಮತ್ತು ಮಯಂಜರ್ ಇವು ಅರಪ್ಪ ಮತ್ತು ಮಯಂಜರ್ ದಾರಲ್ಲಿ ಕಂಡುಬರುತ್ತೆ ಅಂದರೆ ಪಾಕಿಸ್ತಾನದಾಗ ಭಾರತದಲ್ಲಿ ಕಂಡು ಬರತಕ್ಕಂಥವು ಖಾಲಿ ಬಂಗನ್ ಇದು ರಾಜಸ್ಥಾನದಾಗ ಕಂಡುಬರುತ್ತೆ ದೋಲಾವೀರಾ ಲೋತಾಲ್ ಗುಜರಾತ್ನಲ್ಲಿ ಕಂಡುಬರುತ್ತೆ ರಾಖಿ ಗರ್ ರಾಖಿ ಗರಿ ರಾಖಿ ಗರಿ ಅಂತಕ್ಕಂಥದ್ದು ಹರಿಯಾಣದಲ್ಲಿ ಕಂಡುಬರುತ್ತೆ ಓಕೆ ಭಾರತದಲ್ಲಿ ಕಂಡುಬರುವಂಥ ನೆಲೆಗಳು ಯಾವಪ್ಪ ಅಂದರೆ ಖಾಲಿ ಬಂಗನ್ ಇದು ರಾಜಸ್ಥಾನದಲ್ಲಿ ದೊಲಾವೀರಾ ಲೋತಾಲ್ ಲೋತಾಲ್ ದೊಲಾವೀರಾ ಗುಜರಾತ್ ರಾಖಿಗರಿ ಇದು ಹರಿಯಾಣದಾಗ ಓಕೆ ಹರಪ್ಪ ಮತ್ತು ಮಹೇಂದ್ರದ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ ನಗರ ಯೋಜನೆ ಹರಪ್ಪ ನಾಗರಕತೆಯ ನಗರಗಳು ಯೋಜನಾಬದ್ಧವಾಗಿ ನಿರ್ಮಾಣಗೊಂಡಿದ್ದವು ಅವುಗಳ ರಕ್ಷಣೆಗಾಗಿ ಕೋಟೆಗಳನ್ನು ಕಟ್ಟಲಾಗಿತ್ತು ಅಗಲವಾದ ರಸ್ತೆಗಳು ಸಾರ್ವಜನಿಕ ಬಾವಿಗಳು ಉಪಗರಿಯ ಮನೆಗಳು ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಇವು ಹರಪ್ಪ ನಗರಗಳ ವಿಶೇಷ ಲಕ್ಷಣಗಳು ಓಕೆ ಹರಪ್ಪ ನಗರಗಳ ವಿಶೇಷತೆಗಳು ಏನಿದ್ವುಪ್ಪ ಅಂದರೆ ಅವರ ನಗರಗಳು ಯೋಜನಾಬದ್ಧವಾಗಿ ನಿರ್ಮಾಣಗೊಂಡಿದ್ದವು ಅವುಗಳ ರಕ್ಷಣೆಗಾಗಿ ಕೋಟೆಗಳನ್ನು ಕಟ್ಟಲಾಗಿತ್ತು ಅಗ್ಗಲವಾದ ರಸ್ತೆಗಳಿದ್ದವು ತುಂಬ ಅಗಲವಾದಂಥ ರಸ್ತೆಗಳು ಸಾರ್ವಜನಿಕ ಬಾವಿಗಳಿದ್ದವು ಉಪ್ಪರಿಗೆಯ ವಸ್ತು ಮನೆಗಳಿದ್ದವು ಉಪ್ಪರಿಗೆಯ ಮನೆಗಳು ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಇತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಅವರಲ್ಲಿ ಇತ್ತು ಹರಪ ನಗರಗಳ ವಿಶೇಷ ಲಕ್ಷಣಗಳು ಒಳಚರಂಡಿ ವ್ಯವಸ್ಥೆಯಂತೂ ನಮ್ಮ ಪ್ರಾಚೀನರ ಅಪೂರ್ವ ಸಾಧನೆಯಾಗಿದೆ ಅವರು ಸ್ವಚ್ಛತೆಗೆ ನೀಡಿರುವ ಆದ್ಯತೆಯು ಇಂದಿಗೂ ಮಾದರಿಯಾಗಿದೆ ಇಲ್ಲಿನ ನಗರ ಯೋಜನೆಯ ವ್ಯವಸ್ಥೆಯನ್ನು ಜಗತ್ತಿನ ಬೇರೆ ಯಾವ ಪ್ರಾಚೀನ ನಾಗರಿಕತೆಯಲ್ಲೂ ಕಾಣಲಾರೆವು ಮಹೇಜಾದಾರು ನಗರದಲ್ಲಿ ಸಾರ್ವಜನಿಕ ಸ್ನಾನಗೃಹವಿದೆ ಓಕೆ ಮಹೇಂದ ನಗರದಲ್ಲಿ ಸಾರ್ವಜನಿಕ ಸ್ಥಾನಗೃಹವಿದೆ ಓಕೆ ಸಾರ್ವಜನಿಕ ಸ್ಥಾನಗೃಹ ಯಾವ ನಗರದಲ್ಲಿ ಕಂಡು ಬರುತ್ತೆ ಮಹೇಂದಾರು ನಗರದಲ್ಲಿ ಸಾರ್ವಜನಿಕ ಸ್ನಾನಗೃಹ ಓಕೆ ಸಾರ್ವಜನಿಕ ಸ್ನಾನಗೃಹ ಯಾವ ನಗರದಲ್ಲಿ ಕಂಡು ಬರುತ್ತೆ ಅಂದರೆ ಮಹೇಂದಾರ ಅದರ ಸುತ್ತಲೂ ಕೊಠಡಿಗಳಿವೆ ಅದರ ಸುತ್ತಲೂ ಕೊಠಡಿಗಳಿವೆ ಅರಪ್ಪ ನಗರದಲ್ಲಿ ಆರು ಖನಿಜಗಳಿದ್ದು ಓಕೆ ಅರಪ್ಪ ನಗರದಲ್ಲಿ ಆರು ಖನಿಜಗಳಿದ್ದು ಸಮೀಪದಲ್ಲಿ ಕಾರ್ಮಿಕ ಮನೆಗಳಿವೆ ಓಕೆ ನಗರದಲ್ಲಿ ಏನಾದ್ರೆ ಆರು ಖನಿಜಗಳಿದ್ದಾವೆ ಸಮೀಪದಲ್ಲಿ ಕಾರ್ಮಿಕರ ಮನೆಗಳಿವೆ ಲೋತಾಲ್ ಅಂದಿನ ಪ್ರಸಿದ್ಧ ಬಂದರಾಗಿತ್ತು ಓಕೆ ಹರಪನಗರತೆಯ ಒಂದು ಪ್ರಸಿದ್ಧ ಬಂದರು ಎಲ್ಲಿ ಕಂಡುಬರುತ್ತೆ ಯಾವ ನಗರದಲ್ಲಿ ಅಂದರೆ ಲೋತಾಲ್ ನಗರದಲ್ಲಿ ಪ್ರಸಿದ್ಧ ಬಂದರು ಓಕೆ ಲೋತಾಲ್ ಅಂದಿನ ಪ್ರಸಿದ್ಧ ಬಂದರು ಆಗಿತ್ತು ಲೋತಾಲ್ ಅಂತಕ್ಕಂಥದ್ದು ಅಂದಿನ ಪ್ರಸಿದ್ಧ ಬಂದರು ಬಂದರು ಲೋತಾಲ್ ಸಾರ್ವಜನಿಕ ಸ್ಥಾನಗೃಹ ಸಾರ್ವಜನಿಕ ಸ್ಥಾನಗೃಹ ಮಹಂಜೋಧರದಲ್ಲಿ ಕಂಡುಬಂದಿದೆ ಸಾರ್ವಜನಿಕ ಸ್ಥಾನಗೃಹ ಆರ್ಥಿಕ ಜೀವನ ಹತ್ತಿ ಹಾಗೂ ಉಣ್ಣೆಯ ಬಟ್ಟೆಯನ್ನು ನೂಲುವುದು ಅರಪ್ ಅಪ್ಪನರ ಒಂದು ಕಸಬು ಇವರ ಕಸಬು ಏನಾದರೆ ಅತ್ತಿ ಮತ್ತು ಉಣ್ಣೆಯ ಬಟ್ಟೆಯನ್ನು ನೋಲುವುದು ಓಕೆ ಇನ್ನೊಂದು ಕಸಬು ಸುಟ್ಟ ಇಟ್ಟಿಗೆಗಳ ತಯಾರಿ ಸುಟ್ಟ ಇಟ್ಟಿಗೆಗಳನ್ನು ತಯಾರು ಮಾಡ್ತಾಯಿದ್ರು ಅತ್ತಿ ಮತ್ತು ಉಣ್ಣೆಯ ನೂಲುವಂಥ ಒಂದು ಕೆಲಸ ಅವರದಾಗಿತ್ತು ಇವರು ಪಶುಪಾಲನೆಯನ್ನು ಕೂಡ ಮಾಡ್ತಾ ಎತ್ತು ಕೋಣ ಹಾಡು ಕುರಿ ಹಂದು ಬೆಕ್ಕು ನಾಯಿ ಒಂಟೆ ಕತ್ತೆಗಳನ್ನು ಸಾಕ್ತಾಯಿದ್ರು ಎತ್ತು ಕೋಣ ಹಾಡು ಕುರಿ ಹಂದಿ ಬೆಕ್ಕು ನಾಯಿ ಒಂಟೆ ಕತ್ತೆಗಳನ್ನು ಸಾಕ್ತಾಯಿದ್ರು ಮತ್ತು ಅತ್ತಿ ಬೆಳೆಯುತ್ತಿದ್ದರು ಜಗತ್ತಿನಲ್ಲಿ ಮೊದಲ ಬಾರಿಗೆ ಅತ್ತಿಯನ್ನು ಬೆಳೆದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಜಗತ್ತಿನಲ್ಲೇ ಹತ್ತಿಯನ್ನು ಬೆಳೆದ ಅತ್ತಿಯನ್ನು ಮೊದಲ ಬಾರಿಗೆ ಅತ್ತಿಯನ್ನು ಬೆಳೆದಂಥ ರಾಷ್ಟ್ರ ಯಾವುದು ಅಂತಂದರೆ ಅದು ಭಾರತ ಯಾಕೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಅತ್ತಿಯನ್ನು ಬೆಳೆದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಸಿಂಧು ಪ್ರದೇಶದಿಂದ ಉತ್ಪಾದಿಸಲಾಗುತ್ತಿದ್ದ ಕಾರಣ ಅತ್ತಿಯನ್ನು ಗ್ರೀಕ್ ಭಾಷೆಯಲ್ಲಿ ಸಿಂಧೂನ್ ಎಂದು ಕರೆಯಲಾಗ್ತಾ ಇತ್ತು ಸಿಂಧು ಪ್ರದೇಶದಿಂದ ಉತ್ಪಾದಿಸಲಾಗುತ್ತಿದ್ದ ಕಾರಣ ಅತ್ತಿಯನ್ನು ಗ್ರೀಕ್ ಭಾಷೆಯಲ್ಲಿ ಏನಂತ ಕರಿತಾಯಿದ್ರು ಸಿಂಧೂನ್ ಎಂದು ಕರೀತಾ ಇದ್ರು ಅರಪ್ಪರನ್ನು ಮೆಸಪಟೋನಿಯಾ ನಾಗರಕತೆಯೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದರು ಯರಪ್ಪರು ಮೆಸಪಟೋನಿಯಾ ನಾಗರಕತೆಯೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು ಅರಪ್ಪ ಮತ್ತು ಮೆಸಪಟೋನಿಯರ ನಡುವೆ ಒಂದು ವ್ಯಾಪಾರ ಸಂಪರ್ಕ ಇತ್ತು ಓಕೆ ಮೆಸಪಟೋನಿಯನ್ನರು ಮೆಸಪಟೋನಿಯನ್ನರು ಈ ನಗರಕತೆಯನ್ನು ಮೆಲ್ಲುಹಾ ಎಂದು ಎಂದು ಇದ್ದರು ಓಕೆ ಈ ಅರಪ್ಪ ನಾಗರಕತೆ ಜನರನ್ನ ನಗರಕತೆಯನ್ನು ಮೆಸಪಟೋನಿಯ ನಾಗರಕತೆಯವರು ಏನಂತ ಕರಿತಾ ಇದ್ದರು ಮೆಸಪಟೋಣಿಯವರು ಮೆಲ್ಲು ಹಾ ಮೆಲ್ಲು ಹಾ ಅಂತ ಕರಿತಾಯಿದ್ರು ಲೋತಾಲ್ ಬಂದರಿನ ಮೂಲಕ ಅರಬ್ಬಿ ಸಮುದ್ರದ ಮಾರ್ಗದಲ್ಲಿ ವ್ಯಾಪಾರ ನಡೀತಿತ್ತು ಓಕೆ ಯಾವ ಬಂದರಿನ ಮೂಲಕ ಲೋತಾಲ್ ಅನ್ನುವಂಥ ಬಂದರಿನ ಮೂಲಕ ಅರಬ್ಬಿ ಸಮುದ್ರ ಮಾರ್ಗದಲ್ಲಿ ವ್ಯಾಪಾರ ಅಂತಕ್ಕಂಥದ್ದು ಇತ್ತು ಇಲ್ಲಿ ಕರಲ್ಲಿ ಕಂಡುಬಂದಂಥ ಒಂದು ಮುದ್ರೆಗಳು ಪಶುಪತಿ ಮುದ್ರೆ ಇದು ಮತ್ತು ಡುಬ್ಬದ ಗೋಳಿ ಮುದ್ರೆ ಗೋಳಿ ಗೋಳಿ ಡುಬ್ಬದ ಗೋಳಿ ಮುದ್ರೆ ಮತ್ತು ಲಿಪಿಗಳು ಒಂದೇ ಕೊಂಬಿರುವ ಕಾಲ್ಪನಿಕ ಪ್ರಾಣಿಯ ಮುದ್ರೆ ಒಂದೇ ಕೊಂಬಿರತಕ್ಕಂಥ ಒಂದು ಕಾಲ್ಪನಿಕ ಪ್ರಾಣಿಯ ಮುದ್ರೆ ನರ್ತಕೀಯ ಲೋಹದ ಮೂರ್ತಿ ಕೆ ನರ್ತಕೀಯ ಲೋಹದ ಮೂರ್ತಿ ಮಾತೃದೇವತೆಯ ಮಣ್ಣಿನ ಮೂರ್ತಿ ಮಾತೃದೇವತೆಯ ಮಣ್ಣಿನ ಮೂರ್ತಿ ದೊಡ್ಡದಾರಿ ಮನುಷ್ಯನ ಶಿಲಾಮೂರ್ತಿ ಸಾಮಾಜಿಕ ಜೀವನ ಹರಪ್ಪ ನಗರಕತಿಯಲ್ಲಿ ಸ್ತ್ರೀ ಪುರುಷರು ಅಲಂಕಾರ ಪ್ರಿಯರಾಗಿದ್ದರೂ ಸ್ತ್ರೀಯರು ಅನೇಕ ವಿಧವಾದ ಕಂಠಹಾರ ಮೂ ಬಳೆ ಉಂಗುರ ಕಿವಿಯ ಓಲೆ ಸೊಂಟಪಟ್ಟಿ ಕಾಲಿನ ಕಡಗಗಳು ಮೊದಲಾದ ಆಭರಣಗಳನ್ನು ಧರಿಸ್ ಧರಿಸ್ತಾ ಸ್ತ್ರೀಯರು ಏನು ಆಭರಣಗಳನ್ನು ಧರಿಸುತ್ತಿದ್ದರು ಅಂತಂದರೆ ಕಂಠಹಾರ ಬಳೆ ಉಂಗುರ ಕಿವಿಯ ಓಲೆ ಸೊಂಟಪಟ್ಟಿ ಕಾಲಿನ ಕಡಗಗಳು ಕಾಂತಿ ಕಾಂತಿ ವರ್ಧಕಗಳನ್ನು ವರ್ಧಕಗಳನ್ನು ಬಳಸ್ತಾ ಇದ್ದರು ಸುಗಂಧ ದ್ರವ್ಯಗಳ ಬಳಕೆಯೂ ಅವರಿಗೆ ತಿಳಿದಿದ್ದು ಸ್ತ್ರೀಯರಷ್ಟೇ ಪುರುಷರು ಕೂಡ ಅಲಂಕಾರ ಪ್ರಿಯರಾಗಿದ್ದರು ಗೋಲಿ ಚೆಂಡು ಪಗಡಿ ಆಟಗಳ ಆಡುತ್ತಿದ್ದರು ಗೋಲಿ ಆಟ ಚೆಂಡು ಪಗಡಿ ಆಟಗಳು ಆಡ್ತಾ ಇದ್ದರು ಗೂಳಿ ಕಾಳಗ ಜನರ ಮನರಂಜನೆಯ ಕ್ರೀಡೆಯಾಗಿತ್ತು ಗೂಳಿ ಕಾಳಗ ಮಕ್ಕಳಿಗಾಗಿ ಆಟಿಕೆಯ ಎತ್ತಿನ ಬಂಡಿಗಳು ಗೊಂಬೆಗಳಿದ್ದವು ಮಕ್ಕಳಿಗಾಗಿ ಆಟಿಕೆಯ ಎತ್ತಿನ ಬಂಡಿಗಳು ಗೊಂಬೆಗಳಿದ್ದವು ಅವರ ಕಲೆ ಅವಶೇಷಗಳ ಪೈಕಿ ಜೇಡಿ ಮಣ್ಣಿನ ಮಾತೃ ದೇವತೆಗಳ ಚಿಕ್ಕ ಮೂರ್ತಿಗಳು ಭಾರಿ ಸಂಖ್ಯೆಯಲ್ಲಿ ದೊರಕಿವೆ ಅವಶೇಷಗಳ ಪೈಕಿ ಜೇಡಿ ಮಣ್ಣಿನಿಂದ ನಿರ್ಮಾಣ ಮಾಡತಕ್ಕಂಥ ತಯಾರಿಸಿದಂಥ ಮಾತೃದೇವತೆಗಳ ಚಿಕ್ಕ ಮೂರ್ತಿಗಳು ಭಾರಿ ಸಂಖ್ಯೆಯಲ್ಲಿ ದೊರಕಿವೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮುದ್ರೆಗಳು ಕೂಡ ಇಲ್ಲಿ ಸಿಕ್ಕಿವೆ ಎರಡು ಸಾವಿರಕ್ಕೂ ಹೆಚ್ಚು ಮುದ್ರೆಗಳು ಇಲ್ಲಿ ಸಿಕ್ಕಿವೆ ಅವುಗಳಲ್ಲಿ ದುಬ್ಬದ ಗೋಳಿ ಏಕಶೃಂಗಿ ಮುದ್ರೆಗಳು ಪ್ರಮುಖವಾದವು ನರ್ತಕಿಯ ಲೋಹದ ಮೂರ್ತಿ ಮತ್ತು ಗಡ್ಡದಾರಿ ಮನುಷ್ಯನ ಶಿಲಾಮೂರ್ತಿಗಳು ಇಲ್ಲಿ ದೊರಕಿದ ಸುಂದರ ಮೂರ್ತಿಗಳಾಗಿವೆ ನ ಧರ್ಮ ಹರಪ್ಪನರು ಪಶುಪತಿ ಶಿವ ಮತ್ತು ಮಾತೃದೇವಿಯನ್ನು ಪೂಜಿಸ್ತಾ ಇದ್ರು ಕೆ ಶಿವನನ್ನ ಪಶುಪತಿ ಶಿವನನ್ನ ಮಾತೃ ದೇವತೆಯನ್ನು ಪೂಜಿಸ್ತಾ ಇದ್ರು ಅಶ್ವತ್ಥ ಮರ ಸೂರ್ಯ ಅಗ್ನಿ ಭೂಮಿ ಜಲ ನಾಗರ ಹಾವುಗಳು ಕೂಡ ಆರಾಧಿಸುತ್ತಿದ್ದರು ಆರಾಧಿಸುತ್ತಿದ್ದರು ಇವರು ಯಾರನ್ನು ಆರಾಧ ಆರಾಧಿಸುತ್ತಿದ್ದರು ಅಂತಂದರೆ ಅಶ್ವತ್ಥ ಮರ ಅಶ್ವತ್ಥ ಮರ ಸೂರ್ಯ ಅಗ್ನಿ ಭೂಮಿ ಜಲ ನಾಗರ ಹಾವುಗಳು ಇವನ್ನು ಆರಾಧಿಸುತ್ತಿದ್ದರು ಕಾಲಿಬಂಗನ್ ಲೋತಾಲ್ ಮುಂತಾದ ನಗರಗಳಲ್ಲಿ ಬೆಂಕಿಯ ಕುಂಡಗಳು ಕಂಡು ಬೆಂಕಿಯ ಕುಂಡಗಳು ಎಲ್ಲಿ ಕಂಡು ಬಂದಿವೆ ಅಂತಂದರೆ ಕಾಲಿಬಂಗನ್ ಲೋತಾಲ್ ಮುಂತಾದ ನಗರಗಳಲ್ಲಿ ಬೆಂಕಿಯ ಕುಂಡಗಳು ಕಂಡು ಬಂದಿವೆ ಓಕೆ ಬೆಂಕಿಯ ಕುಂಡಗಳು ಯಾವ ನಗರಗಳಲ್ಲಿ ಕಂಡು ಬಂದಿವೆ ಅಂದರೆ ಹರಪನಗರಕು ಕಾಲಿಬಂಗನ್ ಮತ್ತು ಲೋತಾಲ್ ನಗರಗಳಲ್ಲಿ ಬೆಂಕಿಯ ಕುಂಡಗಳು ಕಂಡು ಬಂದಿವೆ ಕಾಲಿಬಂಗನ್ ಮತ್ತು ಲೋತಾಲ್ ಲಿಪಿ ಹರಪ್ಪ ಜನರು ತಮ್ಮದೇ ಆದ ಲಿಪಿ ಮತ್ತು ಭಾಷೆಯನ್ನು ಬಳಸ್ತಾ ಇದ್ದರು ವಿದ್ವಾಂಸರು ಮುದ್ರಗಳ ಮೇಲಿರುವ ಬರಹಗಳನ್ನು ಓದಲು ಅನೇಕ ದಶಕಗಳಿಂದ ಶ್ರಮಿಸುತ್ತಾ ಬಂದಿದ್ದಾರೆ ಆದರೂ ಹರಪ್ಪ ಲಿಪಿಯನ್ನು ಅರ್ಥೈಸುವುದು ಇನ್ನೂ ಸಾಧ್ಯವಾಗಿಲ್ಲ ಓಕೆ ಹರಪ್ಪ ಜನರು ತಮ್ಮದೇ ಆದ ಲಿಪಿ ಮತ್ತು ಭಾಷೆಯನ್ನು ಬಳಸ್ತಾ ಇದ್ದರು ಓಕೆ ವಿದ್ವಾಂಸರು ಮುದ್ರೆಗಳ ಮೇಲಿರುವಂಥ ಬರಹಗಳನ್ನು ಓದಲು ಅನೇಕ ದಶಕಗಳಿಂದ ಶ್ರಮಿಸುತ್ತಾ ಬಂದಿದ್ದಾರೆ ಆದರೂ ಹರಪ್ಪ ಲಿಪಿಯನ್ನು ಅರ್ಥೈಸುವುದು ಇನ್ನೂ ಸಾಧ್ಯವಾಗಿಲ್ಲ ಅವರ ಲಿಪಿ ಭಾಷೆಯನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅದನ್ನು ಓದಲು ಇನ್ನೂ ಯಾರಿಗೆ ಆಗ್ತಾ ಇಲ್ಲ ನಗರಗಳ ಓಕೆ ನಗರಗಳ ಅವನತಿ ಕಾಲಕ್ರಮೇಣ ಹರಪ್ಪ ನಾಗರಕತೆ ನಾಗರಕತೆ ಅಂತಕ್ಕಂಥದ್ದು ನಗರಗಳ ಅವನತಿ ಒಂದಲ್ಲ ಆರಂಭಿಸಿದವು ಅದಕ್ಕೆ ಅನೇಕ ಕಾರಣಗಳಿವೆ ಸಿಂಧು ಮತ್ತು ಅದರ ಉಪನದಿಗಳಲ್ಲಿ ಆಗಾಗ ಉಂಟಾಗುತ್ತಿದ್ದ ನೆರೆ ಹಾವಳಿಗಳಿಂದ ನಾಗರಿಕತೆ ಅಂತಕ್ಕಂಥದ್ದು ಒಂದು ಅವನತಿಯಾಯಿತು ಅಂತ ಹೇಳ್ತಾರೆ ಮತ್ತು ದಿನಪ್ಪ ಅಂದರೆ ಇಟ್ಟಿಗೆಗಳನ್ನು ಸುಡಲು ಮರಮುಟ್ಟುಗಳ ಅತಿಯಾದ ಬಳಕೆಯಿಂದ ಓಕೆ ಇಟ್ಟಿಗೆಗಳನ್ನು ಸುಡಲು ಮರಮುಟ್ಟುಗಳ ಅತಿಯಾದ ಬಳಕೆಯಿಂದ ಕಾಡುಗಳ ನಾಶ ಮತ್ತು ಇದರ ಪರಿಣಾಮವಾಗಿ ಜನರ ವಲಸೆ ಇನ್ನು ಮೂರನೇ ಪರಿಣಾಮ ಏನಪ್ಪ ಅಂದರೆ ಹೊರಗಿನಿಂದ ಬಂದ ಹರ್ಯರು ಹರಪ್ಪನ್ನರ ಮೇಲೆ ನಡೆಸಿರಬಹುದಾದ ಆಕ್ರಮಣ ಓಕೆ ಇನ್ನು ಮೂರನೇದು ಸಾಂಕ್ರಾಮಿಕ ರೋಗದ ಪ್ರಸಾರ ಈ ನಾಲ್ಕು ಕಾರಣಗಳಿಂದ ಈ ಹರಪ್ಪ ನಾಗರತೆ ಅವನತಿ ಹೊಂದಿತ್ತು ಎಂದು ತಿಳಿಸಲಾಗಿದೆ ಈ ಮೇಲಿನ ಕಾರಣಗಳಿಂದ ಭವ್ಯವಾದ ಎಂದು ಕಣ್ಮರೆಯಾಗಿದ್ದಿರಬಹುದು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆ ನಮ್ಮ ಪೂರ್ವಜರು ಅದ್ಭುತವಾದ ನಗರ ಯೋಜನೆ ಮತ್ತು ಶುಚಿತ್ವದ ಕಾಳಜಿ ಇಂದಿಗೂ ಮಾದರಿಯಾಗಿದೆ ಪದಗಳ ಹೊಸ ಪದಗಳು ನಾಗರಿಕತೆ ನಗರ ಜೀವನ ವಾಣಿಜ್ಯದ ಬೆಳವಣಿಗೆ ಬರವಣಿಗೆಯ ಕಲೆ ಲೋಹಗಳ ಬಳಕೆ ಇವುಗಳು ಇವುಗಳೆಲ್ಲವೂ ಇವೆಲ್ಲವೂ ನಾಗರಿಕತೆಯನ್ನು ಸೂಚಿಸುವ ನಾಗರಿಕತೆ ಏನನ್ನು ಸೂಚಿಸುತ್ತದೆ ಅಂತಂದರೆ ನಗರ ಜೀವನ ಫಸ್ಟ್ ಆಫ್ ಆಲ್ ನಗರ ಜೀವನ ವಾಣಿಜ್ಯದ ಬೆಳವಣಿಗೆ ವಾಣಿಜ್ಯದ ಬೆಳವಣಿಗೆ ವ್ಯಾಪಾರ ವಾಣಿಜ್ಯದ ಬೆಳವಣಿಗೆ ಬರವಣಿಗೆಯ ಕಲೆ ಅವರಿಗೆ ಬರೆಯಲು ಬರವಣಿಗೆಯ ಕಲೆ ಮತ್ತು ಲೋಹಗಳ ಬಳಕೆ ಇವೆಲ್ಲವೂ ಕೂಡ ನಗರಕತೆಯನ್ನು ಸೂಚಿಸುತ್ತವೆ ನೆಲೆಗಳು ಪ್ರಾಚೀನ ಕಾಲದ ನೆಲೆ ವಾಸಸ್ಥಳ ನೆಲೆಗಳು ಅಂದರೆ ಪ್ರಾಚೀನ ಕಾಲದ ವಾಸ ಸ್ಥಳಗಳನ್ನು ನಾವು ನೆಲೆಗಳು ಅಂತ ಕರಿತೀವಿ ದುಬ್ಬ ಅಂದರೆ ಗೂಳಿ ಮೊದಲಾದ ಇನ್ನಿಲು ಗೂಳಿ ಮೊದಲಾದವುಗಳ ಇನ್ನಿಲು ನಿಮಗೆ ತಿಳಿದಿರಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿದ್ದ ಚಾರ್ಲ್ ಮ್ಯಾಸಸ್ ಮ್ಯಾಸನ್ ಮೊದಲ ಬಾರಿಗೆ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಅರಪ್ಪ ನೆಲೆಗೆ ಭೇಟಿ ನೀಡಿದರು ಆತ ಅದನ್ನು ಮ್ಯಾಸಿಡೋನಿಯಾದ ರಾಜ ಅಲೆಕ್ಸಾಂಡರ್ನು ಪುರೋವನನ್ನು ಎರಡು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸೋಲಿಸಿದ ಸ್ಥಳ ಎಂದು ಭಾವಿಸಿದ್ದನು ಮ್ಯಾಸನ್ ಅರಪ್ಪ ನೆಲೆಯನ್ನು ಗುರುತಿಸಿದ ಮೊದಲಿಗೇನಾದರೂ ತಪ್ಪಾದ ನಿರ್ಣಯ ಮಾಡಿದ್ದನು ಓಕೆ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿದ್ದ ಚಾರ್ಲಸ್ ಮ್ಯಾಸನ್ ಅಂತಕ್ಕಂಥ ಈ ಚಾರ್ಲಸ್ ಮ್ಯಾಸನ್ ಅಂತಕ್ಕಂಥನು ಮೊದಲ ಬಾರಿಗೆ ಹದಿನೆಂಟುನೂರ ಇಪ್ಪತ್ತಾರಲ್ಲಿ ಓಕೆ ಅರಪ್ಪ ನೆಲೆಗೆ ಭೇಟಿ ನೀಡಿದ ಆತ ಅದನ್ನು ಮ್ಯಾಸಿಡೋನಿಯಾದ ರಾಜ ಆಗಿರತಕ್ಕಂಥ ಅಲೆಕ್ಸಾಂಡರ್ನು ಪುರುವನನ್ನು ಪುರುವನನ್ನು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸೋಲಿಸಿದ ಸ್ಥಳ ಎಂದು ಭಾವಿಸಿದನು ಮ್ಯಾಸನ್ ಹರಪನೆಲೆಯನ್ನು ಗುರುತಿಸಿದ ಮೊದಲಿಗನಾದರೂ ತಪ್ಪಾದ ನಿರ್ಣಯನ ನಾಗರಿಕತೆಯ ಜನರು ಬಳಸಿದ್ದ ಚಿನ್ನವು ಕೋಲಾರದ ಚಿನ್ನದ ಗಣಿಯಿಂದ ಪೂರೈಕೆಯಾಗುತ್ತಿತ್ತು ಕೆ ಅರಪ್ಪ ನಾಗರಿಕತೆಯ ಜನರು ಬಳಸಿದ ಚಿನ್ನ ಅಂತಕ್ಕಂಥದ್ದು ಕೋಲಾರದ ಚಿನ್ನದ ಗಣಿಯಿಂದ ಪೂರೈಕೆಯಾಗ್ತಿತ್ತು ಈ ಅರಪ್ಪ ನಾಗರಿಕತೆ ಜನರು ಬಳಸ್ತಿದ್ದಂಥ ಚಿನ್ನ ಎಲ್ಲಿಂದ ಯಾವ ಗಣಿಯಿಂದ ಪೂರೈಕೆ ಆಗ್ತಿತ್ತು ಅಂದರೆ ಕೋಲಾರದ ಚಿನ್ನದ ಗಣಿಯಿಂದ ಪೂರೈಕೆ ಆಗ್ತಾ ಇತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ದಯವಿಟ್ಟು